ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಶ್ರೀ ಬಸವವಾಹಿನಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ನಾನು ಇಂದಿನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರೋದು ಬಸವಣ್ಣನವರು ಅವರ ತಮ್ಮ ಒಂದು ಕಾಲಘಟ್ಟದಲ್ಲಿ, ಅಂದರೆ 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಈ ವಚನ ಚಳವಳಿಯನ್ನು ಹಮ್ಮಿಕೊಂಡ್ರು, ಯಾವ ರೀತಿ ಅವರ ಜನರನ್ನು ಬರಮಾಡಿಕೊಂಡ್ರು ಅನ್ನುವಂಥ ಒಂದು ಅನೇಕ ವಚನಗಳಲ್ಲಿ ನಾವು ಅವರನ್ನ ನೋಡ್ತಾ ಇದ್ವಿ. ಯಾವ ರೀತಿ ಆ ಜನರನ್ನು ತಿಳುವಳಿಕೆ ನೀಡಿ ಅವರಿಗೆ ಅರಿವು ಮೂಡಿಸಿ ತಮ್ಮ ಬಳಿಗೆ ಕರೆದುಕೊಂಡ್ರು ಅನ್ನೋದು ಕೂಡ ನಮಗೆ ಬಹಳಷ್ಟು ಒಂದು ರೀತಿ ರೋಮಾಂಚನ ಅನಿಸುತ್ತೆ. ಯಾಕಂದರೆ ಅನೇಕ ಕೆಳವರ್ಗದವರನ್ನೇ, ಕೆಳ ಸಮುದಾಯದವರನ್ನೇ ಅವ್ರನ್ನ ಹತ್ತಿರಕ್ಕೆ ಕರ್ಕೊಂಡಿರೋದು ಭಾಳ ಶ್ಲಾಘನೀಯ, ಒಂದು ಆಶ್ಚರ್ಯಕರ ಸಂಗತಿ ಅಂತಲೇ ನಾವು ಹೇಳ್ಬೋದು. ಬಹಳಷ್ಟು ಜನರು ಅವರ ಒಂದು ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು, ಅವರ ನೈಜ ಇರುವಿಕೆಯನ್ನು ತಿಳಿದುಕೊಂಡು, ಅವರು ಬೆಳೆದು ಬಂದ ಪರಿಸರವನ್ನು, ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಪಿಕೊಂಡು ಅವರನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡು ನಂತರ ಅವರನ್ನು ಮನಪರಿವರ್ತನೆ ಮಾಡಿದವರು ಬಸವಣ್ಣನವರು. ಅವರು ಯಾವ ರೀತಿ ಅವ್ರನ್ನ ಮನಪರಿವರ್ತನೆ ಮಾಡ್ತಾರೆ, ಅವ್ರನ್ನ ಯಾವ ರೀತಿ ಜೊತೆಗೆ ತೊಡಗಿಸ್ಕೊಳ್ತಾರೆ ಅನ್ನುವಂಥ ವಚನಗಳಲ್ಲಿ ನಾವೀಗ ನೋಡಬಹುದಾಗಿದೆ. ಬಸವಣ್ಣನವರು ಎಷ್ಟು ಸೂಕ್ಷ್ಮ ಮನಸ್ಸರು, ಎಷ್ಟು ಉದಾರ ಮನಸ್ಸಿನವರು ಇದ್ದರಂದರೆ ತಮ್ಮನ್ನೇ ತಾವು ಹೀಯಾಳಿಸಿಕೊಂಡು ನಂತರ ಅವರನ್ನು ಅವರಿಗೆ ಓಲೈಸಿಕೊಂಡು ಅವ್ರ ಜೊತೆಗೆ ತಮ್ಮನ್ನು ಕರ್ಕೊಂಡು ಸಾತ್ ಕರ್ಕೊಂಡು ಆ ಒಂದು 12ನೇ ಶತಮಾನದಲ್ಲಿ ಅದ್ಭುತವಾದ ಒಂದು ಚಳುವಳಿಯನ್ನು, ಸಾಮಾಜಿಕ ಚಳುವಳಿಯನ್ನು ಮಾಡಿದರು. ಒಂದು ಕಡೆ ಹೇಳ್ತಾರೆ ಬಸವಣ್ಣವರು, ಭಕ್ತಿ ಎಳ್ಳನಿತಿಲ್ಲ ಯುಕ್ತಿ ಶೂನನಯ್ಯ ನಾನು ಅಂತಾರೆ. ತನು ವಂಚಕ ಮನ ವಂಚಕ ಧನ ವಂಚಕ ನಾನಯ್ಯ, ಕೂಡಲ ಸಂಗಮ ದೇವ ಒಳಲೊಟ್ಟೆ ಎನ್ನ ಮಾತು ಅನ್ನುವಂಥ ಮಾತಾಡ್ತಾರೆ. ನೋಡ್ರಿ, ಬಸವಣ್ಣನವರಿಗೆ ಅಷ್ಟೆಲ್ಲ ಜ್ಞಾನ ಇದ್ದರೂ, ಭಕ್ತಿ ಇದ್ದರು ಸಹಿತ ತಮ್ಮನ್ನು ತಾವು ಒಂದು ಕನಿಷ್ಠವಾಗಿ ಕಾಣ್ತಾರೆ. ಇದೇ ಒಂದು ಬಸವಣ್ಣನ ಇರತಕ್ಕಂಥ ಒಂದು ತಾಕತ್ತು. ಅಂದರೆ ತಮ್ಮಲ್ಲಿ ಅಪಾರವಾದಂಥ ಭಕ್ತಿಯ ಬೆಳಕನ್ನೇ ಚೆಲ್ಲಿದವರೇ ಬಸವಣ್ಣವರು. ಅಂಥ ಬಸವಣ್ಣನವರು ತಮ್ಮನ್ನು ತಾವು ಏನಿಗೆ ಎಳ್ಳಷ್ಟು ಭಕ್ತಿ ಇಲ್ಲ ಅಂತಾರೆ. ಅಂದರೆ ವಚನವನ್ನು ಯಾಕೆ ಹೇಳಿದರು, ಹೇಳುವ ಸಾಂದರ್ಭಕ್ಕೆ ಯಾವುದಿತ್ತು ಅನ್ನುವಂಥ ವಿಚಾರವನ್ನು ನಾವು ಆತ್ಮ ಅವಲೋಕನ ಮಾಡಿಕೊಂಡಾಗ ಅಲ್ಲಿ ನಮಗೆ ಕಂಡು ಬರೋದು ಅಲ್ಲಿರ್ತಕ್ಕಂಥ ಕೆಳಸ್ತರದ ಜನಗಳನ್ನು ಹೋಲಿಸಿಕೊಳ್ಳುವಂತೆ. ಅಂದರೆ ಅವ್ರಿಗೆ ನಾನು ಹಂಗಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂದಾಗ ನಾನು ಸಹ ಹಾಗೇ ಇದ್ದೀನಿ ಅನ್ನುವಂಥ ಹೇಳಿಕೊಳ್ಳುವಂಥ ಮನೋಭಾವ ಆ ಬಸವಣ್ಣನವರಿಗೆ ಮಾತ್ರ ಇತ್ತು. ಯಾಕಂದರೆ ಅವ್ರನ್ನ ಕರ್ಕೋಬೇಕಾದ್ರೆ ನೀ ಹಿಂಗದಿ ಅಂದರೆ ನಮಗೆ ಬೇಡ ಬಿಡಪ್ಪ ಅಂತೇಳಿ ನಾವು ಈ ಒಂದು ಜನಸಾಮಾನ್ಯರ ರೀತಿಯಲ್ಲಿ ಮಾತಾಡ್ತೆ. ಆದರೆ ಬಸವಣ್ಣನವರ ಮನಸ್ಥಿತಿ ಆಗಿರಲಿಲ್ಲ. ಯಾರೇ ಬಂದರೂ ಸಹ ಅವ್ರನ್ನ ಹತ್ತಿರ ಕರ್ಕೊಂಡು ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಡೆದು ನಂತರ ತಮ್ಮಂತೆ ಮಾಡ್ಕೊತಿದ್ರು. ಅದೇ ರೀತಿ ಬಸವಣ್ಣನವರು, ನನಗೆ ಎಳ್ಳಷ್ಟು ನನಗೆ ಭಕ್ತಿ ಇಲ್ಲ, ನಾನು ಮನವಂಚಕದೀನಿ, ಧನವಂಚಕದೀನಿ, ಮತ್ತು ತನುವಂಚಕ ಅದೀನಿ, ಭಾಳಷ್ಟು ಮೋಸಗಾರ ಅದೀನಿ ಅಂತೇಳಿ ಕೂಡಲ ಸಂಗಮನಾಥ್ ಅಂತೇಳಿ ತಮ್ಮ ಅಂತರಂಗಕ್ಕೆ ಹೇಳುವ ಮುಖಾಂತರ ಏನು ಬಂದಿರತಕ್ಕಂಥ ಏನು ಜನಗಳಿರ್ತಾರೋ, ಶರಣ ಸಾಧಕರಾಗಿ ಬಯಸಿ ಬಂದಿರ್ತಾರೋ ಅಂಥವರಿಗೆ ತಾವು ಹೇಳ್ಕೊತಾರೆ. ತಾವು ತಮ್ಮನ್ನು ತಾವು ಹೇಳ್ಕೊಳ್ಳೋ ಮುಖಾಂತರ, ತಮ್ಮನ್ನು ತಾವು ಹೀಯಾಳಿಸಿಕೊಳ್ಳುವ ಮುಖಾಂತರ ಅವ್ರನ್ನ ಬರಮಾಡಿಕೊಂಡು ಅವರಿಗೆ ಒಂದು ತಮ್ಮ ಅನುಭವ ಮಂಟಪದಲ್ಲಿ ಏನು ತಾವು ಮಹಾಮನೆಯನ್ನು ನಿರ್ಮಿಸಿರ್ತಾರೋ ಆ ಮಹಾಮನೆಯಲ್ಲಿ ಇರುವುದಕ್ಕೆ ಅವಕಾಶ ಮಾಡ್ಕೊಂಡು, ಇಂಥ ಒಂದು ಉದಾರ ಗುಣ ನಮ್ಮ ಬಸವಣ್ಣನವರಲ್ಲಿತ್ತು. ತಮ್ಮನ್ನು ಕನಿಷ್ಠವಾಗಿ ಕಂಡು ಅತ್ಯಂತ ಶ್ರೇಷ್ಠವಾದವರು ಬಸವಣ್ಣನವರು. ತಮ್ಮ ಈ ಮತ್ತೊಂದು ವಚನಗಳು ಹೇಳ್ತಾಳೆ, ನೋಡುವರುಳ್ಳಡೆ ಮಾಡುವ ದೇಹ ಹರವ, ಎನಗೊಂದು ನಿಜವಿಲ್ಲ, ಎನಗೊಂದು ನಿಷ್ಪತ್ತಿ ಇಲ್ಲ, ಲಿಂಗವ ತೋರಿ ಉದರವ ಒರಿವ ಭಂಗಗಾರ ನಾನು ಕೂಡಲ ಸಂಗಮ ದೇವ. ನೋಡಿ ಎಷ್ಟು ನಾನೇ, ಎಲ್ಲ ನಾನೇ ಆಗಿದ್ದೀನಿ, ಎಲ್ಲ ನಾನೇ, ನನ್ನ ಹತ್ರ ಏನು ಉರುಳಿಲ್ಲ, ನಾನು ಬರೇ ದೇಹಾರ ಅಂದರೆ ನನ್ನ ಹೊಟ್ಟೆ ಹೊರ್ಕೊಂತ ಇರೋನು ನಾನು ಅಂತ ಅಂಥ ಮನಸ್ಥಿತಿಗಳನ್ನು ಓಲೈಸಿಕೊಳ್ಳೋಗೋಸ್ಕರ ಈ ಒಂದು ವಚನವನ್ನು ಹೇಳ್ತಾರೆ. ನೋಡುವರುಳ್ಳಡೆ ಮಾಡುವ ದೇಹಾರವ ನಾನು, ಯಾರು ನಮ್ಮ ನೋಡ್ತಾರಂದ್ರೆ ಅಲ್ಲೇ ಉಂಡ್ಕೊಂಡು ನಾನು ಬರತ್ತ, ನಾನು ನನ್ನ ಹತ್ರ ಏನು ಉರುಳಿಲ್ಲ, ನಾನು ಒಟ್ಟಾರೆ ಉದರವ ಒರೆಯುವ ಭಂಗಗಾರ ನಾನು, ಒಟ್ಟ ನನ್ನ ಒಂದು ಉದರ ಪೋಷಣೆಗೋಸ್ಕರ ಇದು ಮಾಡ್ಕೊತ ತಿರುಗಾಡುವಂಥ ಒಬ್ಬ ತಿರುಕ ಇದ್ದಂಗೆ ನಾನು ಅನ್ನುವಂಥೇಳಿ ತಮ್ಮನ್ನು ತಾವು ಇಲ್ಲಿ ಹೀಯಾಳಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಎನ್ನ ಭಕ್ತನೆಂಬರು ಎನ್ನ ಹೊರ ಹಂಚಿ
ಒಳ ಒಳ್ಳೆತನವನರಿಯರಾಗಿ ಎನ್ನ ಮಾನಪಮಾನವು ಶರಣರಲ್ಲಿ, ಜಾತಿ ವಿಜಾತಿಯು ಶರಣರಲ್ಲಿ, ತನು ಮನ ಧನವು ಶರಣರಲ್ಲಿ, ವಂಚನೆ ಉಳ್ಳ ಡಂಬಕ ನಾನು. ತಲೆಯೊಡೆಯಂಗೆ ಕಣ್ಣ ಬೈಚಿಡುವ ಕೂಡಲ ಸಂಗಮ ದೇವ ಅಂತಾರೆ. ನೋಡಿ ಎಷ್ಟೊಂದು ಬಸವಣ್ಣನವರು ಅವರ ಮನಸ್ಥಿತಿ ಹೇಗಿತ್ತು ಅಂತಂದರೆ ನಾವು ಈಗಲೂ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜನರನ್ನು ನಾವು ಯಾವ ರೀತಿ ಹಚ್ಕೋಬೇಕು, ಒಂದು ಸಂಘಟನೆಯನ್ನು ಮಾಡ್ಕೋಬೇಕಾದ್ರೆ ಅವ್ರನ್ನ ನಾವು ಯಾವ ರೀತಿ ತೊಡಸ್ಕೋಬೇಕು, ಅವ್ರನ್ನ ಯಾವ ರೀತಿ ಹೋಲಿಸ್ಕೋಬೇಕು ಅನ್ನೋದು ಉಪಾಯ ಅಥವಾ ಒಂದು ಸಂಚುತನ ಅನ್ನಬಹುದು. ಆ ಒಂದು ತಿಳುವಳಿಕೆ ನಮ್ಮ ಬಸವಣ್ಣನವ್ರಿಗಿತ್ತು. ಆ ಒಂದು ಉಪಾಯದಿಂದ, ತಮ್ಮ ಒಂದು ಬುದ್ಧಿವಂತಿಕೆಯಿಂದ ಎಲ್ಲ ಜನಗಳನ್ನು, ಎಲ್ಲ ವರ್ಗದ ಜನಗಳಲ್ಲದ, ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವರ್ಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರನ್ನೂ ಬರಮಾಡಿಕೊಂಡು ಅವರಿಗೆಲ್ಲ ಸಮಾನತೆ ಕೊಡ್ತಾರೆ. ಲಿಂಗ ದೀಕ್ಷೆ ಕೊಡುವ ಮುಖಾಂತರ, ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಕರುಣಿಸುವ ಮುಖಾಂತರ, ಅವ್ರನ್ನೆಲ್ಲರನ್ನು ಸಮಾನತೆ ತಂದುಕೊಳ್ಳೋ ಮುಖಾಂತರ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಅಂದು ಬಸವಣ್ಣನವರು ಮಾಡಿದರು. ಅವರು ಬಸವಣ್ಣನವರು ಮಾಡಿದಂಥ ಒಂದು ಅದ್ಭುತ ಚಳುವಳಿಗೆ ಮಾರು ಹೋಗದವರೇ ಯಾರಿಲ್ಲ. ನಾಡಿನ ಮೂಲೆ ಮೂಲೆಯಿಂದ ಅನೇಕ ಶರಣರು ಆ ಒಂದು ಕಲ್ಯಾಣಕ್ಕೆ ಬರ್ತಾರೆ. ಕಾಶ್ಮೀರದಿಂದ ಮರುಳಶಂಕರು ದೇವರು, ಮೋಳಿಗೆ ಮಾರಯ್ಯನವರು ಬರ್ತಾರೆ, ಅಫ್ಘಾನಿಸ್ತಾನದಿಂದ ಮರುಳಶಂಕರು ದೇವರು ಬರ್ತಾರೆ. ಹೀಗೆ ಒಬ್ಬೊಬ್ಬರಾಗಿ ಒಂದೊಂದು ನಾಡಿನಿಂದ ಬಂದು ಒಂದು ಜೇನು, ಒಂದು ಹೂವು ಹರಳೆ ತಂದಮೇಲೆ ಹೇಗೆ ಜೇನುಗಳು ಆ ಹೂವಿಗೆ ಮುತ್ತಿಕ್ತವೋ ಅದೇ ರೀತಿ ಬಸವಣ್ಣನವರ ಒಂದು ಭಕ್ತಿಯ ವಾಸನೆಗೆ ಎಲ್ಲ ಜೇನು ಹುಳುಗಳು ಸೇರಿದಕೊಂಡಂತೆ ಮೂಲೆ ಮೂಲೆಯಿಂದ ನಾಡಿನ ಶರಣರು ಅಲ್ಲಿಗೆ ಆಗಮಿಸಿ ಅನುಭವದ ಒಂದು ಮಾಧುರ್ಯವನ್ನು ಅಲ್ಲಿ ನೀಡ್ತಾರೆ. ಅನೇಕ ಶರಣರು ತಮ್ಮಲ್ಲಿ ಎಷ್ಟೇ ಬಸವಣ್ಣನವರು ತಮ್ಮಲ್ಲಿ ಎಷ್ಟೇ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಇದ್ದರೂ ಸಹಿತ ಎನ್ನಲ್ಲಿ ಭಕ್ತಿ ಇಲ್ಲ ಅಂತ ಹೇಳಿಕೊಳ್ಳೋಂಥ ಯಾರಾದರೂ ಒಬ್ಬ ಶರಣ ಇದ್ದರೆ ಅದು ಬಸವಣ್ಣನವರು ಮಾತ್ರ. ಈ ಭಕ್ತಿ ಹುಟ್ಟಿರೋದೇ ನಮ್ಮ ಬಸವಣ್ಣನವರಿಂದ. ಭಕ್ತಿಯ ನಿಜವಾದ ಭಕ್ತಿ ಬೆಳಕನ್ನು ಕಂಡಿರೋದೇ ನಾವು ಬಸವಣ್ಣನವರಿಂದ. ಯಾಕೆ ನಾವು ಪದೇ ಪದೇ ಆಗಿ ಬಸವಣ್ಣನನ್ನು ಸ್ಮರಿಸ್ತೀವಿ ಅಂದರೆ ಆ ನೈಜ ಭಕ್ತಿಯನ್ನು, ಅಂದರೆ ಭಕ್ತಿ ಅಂದರೆ ಅದರ ಇರುವಿಕೆಯನ್ನು ತೋರಿಸಿಕೊಟ್ಟವರು ಮೊಟ್ಟ ಮೊದಲು ಅಪ್ಪ ಬಸವಣ್ಣರು. ಆ ಭಕ್ತಿ ಹಿಡಿದುಕೊಂಡೇ ನಿಜವಾದ ಭಕ್ತಿಯನ್ನು ಆಚರಿಸಿ ಮುಕ್ತಿಯನ್ನು ಕಾಣ್ತಾರೆ. ಭಕ್ತಿ ಅಂದರೆ ಬೇರೆ ಏನಲ್ಲ, ಭಕ್ತಿ ಅಂತಂದರೆ ನಾವು ಈಗ ಜನಸಾಮಾನ್ಯರ ರೀತಿಯಲ್ಲಿ ಅವರು ಯಾವ ರೀತಿ ಭಕ್ತಿಯನ್ನು ಆಚರಿಸ್ತಾ ಇದ್ದಾರೆ, ಶರಣರು ಯಾವ ರೀತಿ ಭಕ್ತಿಯನ್ನು ಆಚರಿಸುತ್ತಾರೆ ಅಂತ ನೋಡಲಿಕ್ಕಾಗಿ ಜನಸಾಮಾನ್ಯರು ಭಕ್ತಿಯನ್ನು, ತಮ್ಮ ಭಕ್ತಿಯನ್ನು ಕಲ್ಲು ದೇವರಿಗೋ ಅಥವಾ ಮಣ್ಣು ದೇವರಿಗೋ ಅಥವಾ ಮರ ದೇವರಿಗೋ, ಪಂಚಲೋಹಗಳಿಗೋ, ಇನ್ಯಾವುದೋ ಪೂಜೆ ಪುನಸ್ಕಾರಗಳಿಗೋ, ಇಲ್ಲೆಲ್ಲೇ 108 ಕಡೆ, ಆಮೇಲೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ, ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲೆಲ್ಲ ಭಕ್ತಿಯನ್ನು ಸಲ್ಲಿಸಿ ಬರ್ತಾರೆ. ಆದರೆ ನಮ್ಮ ಶರಣರು ಇಂಥ ಭಕ್ತಿಯನ್ನು, ಮೌಢ ಭಕ್ತಿಯನ್ನು ಅವರು ಖಂಡಿತ ಒಪ್ಪೋದಿಲ್ಲ. ಅವರಿಗೆ ಏನಪ್ಪ ಅಂದರೆ ಭಕ್ತಿ ಅಂತಂದರೆ ಭಕ್ತನಾದವನು ತನ್ನ ಬಳಿಯಲ್ಲಿ ಏನು ಇರುತ್ತೋ ಅದನ್ನು ಸಮಾಜಕ್ಕೆ ಹಂಚಿಕೊಂಡು ತಿನ್ನುವಂಥದ್ದೇ ನಿಜವಾದ ಭಕ್ತಿ. ನಾವು ಭಾಳಷ್ಟು ಭಕ್ತಿ ಅಂದ ತಕ್ಷಣ ಅಂತೆ ದೇವರುಗಳು ಕಂಡ ತಕ್ಷಣ ಕೈ ಮುಗಿಯೋದೇ ಒಂದು ಭಕ್ತಿ ಅಂತೈತೆ, ಅದು ಭಕ್ತಿ ಅಲ್ಲ. ಭಕ್ತಿ ಅನ್ನೋದೇನೆಂದರೆ ಭಕ್ತನ ಕಾಯದೊಳಗಿರ್ತಕ್ಕಂಥ ಏನು ಹರಿವು ಇದೆಯೋ, ಆ ಒಂದು ಚೈತನ್ಯ ಇದೆಯೋ, ಏನೇನು ಆ ಬುದ್ಧಿವಂತಿಕೆಯಿದೆಯೋ, ಆತ ಮಾಡಿದಂಥ ಕಾಯಕದಿಂದ ಬರುವಂಥ ಹಣವನ್ನು ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಈ ಸಮಾಜಕ್ಕೆ ಏನು ಹಂಚಿ ಹೋಗ್ತಾನೋ ಅದು ಭಕ್ತಿ ಆಗಿರ್ಬೋದು. ಏನು ವಸ್ತು ಆಗಿರೋದು ತನ್ನನ್ನು ತಾನೇ ಅರ್ಪಿಸಿಕೊಂಡಂಥವ್ರು ಬಸವಣ್ಣನವರು. ಅದು ಭಕ್ತಿ ಅಂತಂದರೆ ಹಲವಾರು ರೀತಿಯಲ್ಲಿ ನಾವು ಹಂಚಿಕೆ ಆಗ್ತೀವಿ. ಆಹಾರವನ್ನು ಹಂಚ್ಬೋದು, ವಸ್ತ್ರಗಳನ್ನು ಹಂಚ್ಬೋದು, ಹಣವನ್ನು ಹಂಚ್ಬೋದು. ಅದು ಯಾರಿಗೆ ಹಂಚ್ಬೇಕಂದ್ರೆ ಸತ್ಪಾತ್ರಕ್ಕೆ ಸಲ್ಲುವಂತೆ ಹಂಚಬೇಕು. ಉಳ್ಳದವರಿಗೆ ಕೊಡಬಾರ್ದು. ಯಾರಿಗೆ ಇಲ್ಲೋ ಅವ್ರಿಗೆ ಕೊಡ್ತಕ್ಕಂಥದ್ದು ನಿಜವಾದ ಭಕ್ತಿ. ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸುವುದೇ ನಿಜವಾದ ಭಕ್ತಿ ಅಂತಾರೆ ನಮ್ಮ ಶರಣರು. ಅಂದರೆ ಎಲ್ಲರನ್ನೂ, ಎಲ್ಲ ಒಂದು ಸಕಲ ಜೀವರಾಶಿಗಳಲ್ಲಿ ಶಿವನಿದ್ದಾನೆ, ಪರಮಾತ್ಮನಿದ್ದಾನೆ, ಆ ದೇವರಿದ್ದಾನೆ, ಆ ಒಂದು ಚೈತನ್ಯ ಇದೆ, ನನ್ನೊಳಗಿರುವಂಥ ಚೈತನ್ಯ ಅಲ್ಲಿಯೂ ಇದೆ ಅನ್ನುವಂಥ
ಯಾರು ತಿಳ್ಕೊಂತಾರೆ, ಅವನು ನಿಜವಾದ ಶರಣ, ಅವನು ನಿಜವಾದ ಭಕ್ತ ಅಂತ ಹೇಳ್ತಾರೆ ನಮ್ಮ ಶರಣರು. ಈ ಬಸವಣ್ಣನವರು ಯಾವ ರೀತಿ ಚಳವಳಿ ಕಟ್ಟಿದರು, ಯಾವ ರೀತಿಯ ಒಂದು ಸಂಘಟನೆಯನ್ನು ಮಾಡಿದರು ಅನ್ನೋಗೋಸ್ಕರ ಆ ಒಂದು ಅನೇಕ ವಚನಗಳಲ್ಲಿ ಅವರು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತೇ ಬರ್ತಾರೆ. ಒರಿಸಿಕೊಂಡು ಹೋದ ನಾಯಿ ಮೊಲನೇನ ಹಿಡಿಯುವುದಯ್ಯ, ಇರಿಯುವ ವೀರ ಇಲ್ಲದ ಸೊಬಗುವ ಹೇಳುವುದೇ ನಾಚಿಕೆ, ಅವನು ಭಕ್ತನೆಂಬನಯ್ಯ ಕೂಡಲ ಸಂಗಮ ದೇವ ಅಂತ ನನ್ನನ್ನು ಭಕ್ತನಂತಾರೆ. ನಾನು ಯಾವ ಥರದ ಭಕ್ತ ಅಂತ ತನಗೆ ತಾನೇ ಪ್ರಶ್ನೆ ಮಾಡ್ಕೊತಾರೆ. ಒರಿಸಿಕೊಂಡು ಹೋದ ನಾಯಿ ನಾನು ಅಂತಾರೆ ನೋಡಿರಿ. ನಾಯಿಯನ್ನು ನಾವು ಕೀಳು ಪ್ರಾಣಿಯಾಗಿ ನೋಡ್ಕೊತೀವಿ. ಬಸವಣ್ಣನವ್ರಿಗೆ ಎಷ್ಟೊಂದು ಉದಾರ ಮನೋಭಾವ ಇತ್ತಪ್ಪ ಅಂದರೆ, ಯಾವುದನ್ನು ನಾವು ಕೀಳು ಅಂತಿದ್ದೀವೋ ಅದನ್ನು ಶ್ರೇಷ್ಠ ಅನ್ನೋರು ಬಸವಣ್ಣನವ್ರ ಗುಣ. ನಾವು ಈಗಲೂ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ಪಾದರಾಕ್ಷಿಯನ್ನೇ ಇರ್ಬೋದು, ಕಸಬರಿಗೆಯನ್ನೇ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅವುಗಳೆಲ್ಲ ನಾವು ಕೀಳು ಅಂತ ಕೀಳು ಮಟ್ಟಕ್ಕೆ ನಾವು ಇದು ಮಾಡ್ತೀವಿ. ಆದರೆ ಅದಕ್ಕಿಂತ ಕೀಳಾದದ್ದು ನಮ್ಮ ಮನಸ್ಸು. ಯಾವುದು ಎಲ್ಲದಕ್ಕಿಂತ ಎಲ್ಲವನ್ನು ಕೀಳಾಗಿ ನೋಡ್ತಕ್ಕಂಥದ್ದು ನಮ್ಮ ಮನಸ್ಸು. ಎಲ್ಲದಕ್ಕೂ ಮನಸ್ಸು ಕಾರಣ ಅನ್ನುವಂಥದ್ದು ಬಸವಣ್ಣನವರ ವಿಚಾರವಾಗಿತ್ತು. ಹಾಗಾಗಿ ಯಾವುದನ್ನು ಯಾರು ಕೀಳಂತಾರೋ ಅದನ್ನೇ ಶ್ರೇಷ್ಠ ಅಂತೇಳಿ ತಲೆ ಮೇಲೆ ಒತ್ತುಕೊಂಡು ತಿರುಗಿದವರು ನಮ್ಮ ಬಸವಣ್ಣನವರು. ಹಾಗಾಗಿ ಅವರ ದೃಷ್ಟಿಯಲ್ಲಿ ಯಾವುದು ಕೀಳಲ್ಲ, ಎಲ್ಲವೂ ಸಮ, ಒಟ್ಟಾರೆ ಸಮಾನತೆಯನ್ನು ತಂದು ಘೋಷಿಸಿದವರು ನಮ್ಮ ಬಸವಣ್ಣನವರು. ಅದಕ್ಕೆ ತಾವು ಭಕ್ತರಾದರೂ ಕೂಡ ನನ್ನ ಭಕ್ತರಂತರಿ, ನಾನು ಯಾವ ಥರದ ಭಕ್ತ ಅಂತೇಳಿ ತಮಗೆ ತಾವೇ ಪ್ರಶ್ನೆ ಮಾಡ್ಕೊತ. ಒರಿಸಿಕೊಂಡ ಹೋದ ನಾಯಿ ಮೊಲನೇನ ಹಿಡಿಯುವುದಯ್ಯ ಅಂತ ನೋಡಿ ಎಂಥ ಶಬ್ದಗಳನ್ನು ಅವರು ಬಳಸ್ತಾ ಇದ್ದಾರೆ. ಹಿರಿಯದ ವೀರ ಇಲ್ಲದ ಸೊಬಗುವ ಹೇಳುವುದೇ ನಾಚಿಕೆ ಅಂತೆ. ಕತ್ತಿ ಹಿಡಿದಂಥ ವೀರ ಯಾರೂ ಇರಲಿಲ್ಲಪ್ಪ ಅಂತಂದ್ರೆ ಆ ಒಂದು ಖಡ್ಗಕ್ಕೆ ನಾಚಿಕೆ ಆದಂಗೆ ಆಗುತ್ತೆ. ಯಾಕಂದ್ರೆ ಹಿಡ್ಕೊಂಡ್ಮೇಲೆ ಅದರದ್ದೇನು ಕೆಲಸ, ಹಿರಿಯೋದಕ್ಕೆ ಕೆಲಸ ಆಗುತ್ತೆ. ಅಂದ್ಕೊಂಡು ಯಾವ ಥರದಲ್ಲೂ ನಾನು ಹೋಲಿಕೆ ಅಲ್ಲ, ನನ್ನ ಭಕ್ತ ಅಂತಾರೆ ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದ್ಕೊಳೆ. ಯಾಕಂದರೆ ಬಸವಣ್ಣನವರು ತಮ್ಮಲ್ಲಿ ಎಲ್ಲ ಗುಣಗಳು ಇದ್ದರೂ, ಒಳ್ಳೆ ಗುಣಗಳು, ಒಳ್ಳೆ ಸದ್ಗುಣಗಳು ಇದ್ದರೂ ಸಹಿತ ನನಗೆ ಗುಣ ಇಲ್ಲ ಅನ್ನುವಂಥ ಸ್ವಭಾವ ಬಸವಣ್ಣನವ್ರದ್ದು. ಗುಣ ಇದ್ದರೂ ಸಹಿತ ಅವ್ರಿಗೆ, ಯಾಕಂದರೆ ತಮ್ಮನ್ನು ತಾವು ತೋರಿಸ್ಕೊಳ್ತಿದ್ದಲ್ಲ, ತಮ್ಮಲ್ಲಿ ಅಪಾರ ಜ್ಞಾನ ಇದ್ದರೂ ಸಹಿತ, ಅಪಾರ ಬುದ್ಧಿವಂತಿಕೆ ಇದ್ದರೂ ಸಹಿತ, ಎಷ್ಟೋ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತ ತಮ್ಮನ್ನು ತಾವು ಯಾವತ್ತಿಗೂ ಹೊಗಳಿಕೊಳ್ಳಿಲ್ಲ. ತಮ್ಮನ್ನು ತಾವು ಕನಿಷ್ಠವಾಗಿ ಕಂಡರು. ತಮ್ಮನ್ನು ತಾವು ಕನಿಷ್ಠವಾಗಿ ಕಾಣುವ ಮುಖಾಂತರ ಜನಸಾಮಾನ್ಯರಲ್ಲಿ ಇಡೀ ಜಗತ್ತಿಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟವರು ಅಪ್ಪ ಬಸವಣ್ಣರು. ನಮಗಿಲ್ಲಿ ಶ್ರೇಷ್ಠರಾಗ್ತಾರೆ, ಸರ್ವಕಾಲಿಕವಾದಂಥ ಒಂದು ಒಬ್ಬ ಗುರು ಅನಿಸ್ಕೊಳ್ತಾರೆ. ಯಾಕಂದರೆ ಅವರ ತತ್ವಗಳು ನಮಗೆ ಗುರುವಾಗ್ತವೆ. ಗುರು ಅಂತಂದ ತಕ್ಷಣ ವ್ಯಕ್ತಿ ಅಲ್ಲ, ಯಾಕಂದರೆ ಬಸವಣ್ಣ ಅಂದ ತಕ್ಷಣ ನಾವು ವ್ಯಕ್ತಿಯನ್ನಾಗಿ ನೋಡ್ತೀವಿ, ಅವರನ್ನು ತತ್ವವನ್ನಾಗಿ ನಾವು ಇಲ್ಲಿ ನೋಡಬೇಕಾಗಿದ್ರೆ ಬಸವ ಅನ್ನೋದೇ ಒಂದು ತತ್ವ. ಅವರು ತಾವು ತಮ್ಮನ್ನು ತಾವು ಹೇಳ್ಕೊಂಡಿದ್ದಾರೆ ಒಂದು ವಚನದಲ್ಲಿ, ಬಸವ ಎನ್ನುವಂಥದ್ದು ನಾನು ಹುಡುಕಿಕೊಂಡಿದ್ದೆ, ಬಸವ ಅನ್ನುವಂಥ ನನ್ನ ಹೆಸರಿನ ಹಿಂದೆ ಏನೋ ಒಂದು ತತ್ವ ಇದೆ ಅಂತೇಳಿ ಆ ತತ್ವವನ್ನು ಬಸವ ಹಿಂದಿರ್ತಕ್ಕಂಥ ಆ ತತ್ವವನ್ನು ಗುರುತಿಸಿಕೊಂಡೇ ಅವರು ಆಚರಣೆಗೆ ತಂದುಕೊಂಡಿದ್ದಾರೆ. ಅಂಥ ಒಂದು ಶಕ್ತಿ, ಅಂಥ ಒಂದು ಅದ್ಭುತ ಸಂಶೋಧಕರು ಯಾರು ಇದ್ರಿ ನಮ್ಮ ಬಸವಣ್ಣನವರು. ಅಂಥ ಬಸವಣ್ಣನವರ ವಿಚಾರಧಾರೆಗಳನ್ನು ಇವತ್ತು ಪ್ರತಿಯೊಬ್ಬರ ಮನೆ ಮನೆಗೂ ತಲುಪಬೇಕಾಗಿದೆ, ಜನಮಾನಸಕ್ಕೆ ಮುಟ್ಟಿಸ್ಬೇಕಾಗಿದೆ, ವಿಶ್ವಾದ್ಯಂತ ಬೆಳೆಸಬೇಕಾಗಿದೆ. ಯಾಕಂದರೆ ಬಸವಣ್ಣ ಕಂಡುಕೊಂಡ ಧರ್ಮ ಅಂತಿಂಥ ಧರ್ಮ ಅಲ್ಲ, ಅದ್ಭುತವಾದ ಧರ್ಮ, ಸಕಲ ಜೀವಾತ್ಮಗಳಿಗೆ ಲೇಸನ್ನಾಗಿ ಮಾಡುವಂಥ ಧರ್ಮ. ಇದು ಪ್ರಕೃತಿ ದತ್ತವಾದ ಧರ್ಮ. ಏನು ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಇತರ ಜೀವಿಗಳು ಜೀವಿಸ್ತಾವೋ ಅದೇ ರೀತಿ ನಮ್ಮ ಜೀವನವು ಕೂಡ ಅದೇ ರೀತಿ ಇದೆ ಅಂತೇಳಿ ಸತ್ಯ ಅಸತ್ಯತೆಯನ್ನು ಕಂಡುಕೊಂಡು ಆ ಸತ್ಯವನ್ನು ಜನರಿಗೆ ತಲುಪಿಸಿದ್ದು ಮೊಟ್ಟ ಮೊದಲು ಬಸವಣ್ಣನವರು. ಬಸವಣ್ಣ ನಾವು ಬಹಳಷ್ಟು ಮೌಢ್ಯ ಭಕ್ತಿಯನ್ನು ನಾವು ಆಚರಣೆ ಮಾಡ್ತೀವಿ, ಆದರೆ ಅದೆಲ್ಲವೂ ಗುಡ್ಡಕ್ಕೆ ಕಲ್ಲೊತ್ತಂಗೆ ಆಗ್ತಾಯಿದೆ. ಯಾಕಂದರೆ ನೀರಿನಲ್ಲಿ ಉಣಿಸಿ ಹಣ್ಣು ತೊಳೆದಂಗೆ ಇವತ್ತು ನಾವು ಏನು ನಮ್ಮ ಜನಸಾಮಾನ್ಯರೇನು ಭಕ್ತಿಯನ್ನು ಆಚರಣೆ ಮಾಡ್ತಲ್ಲ ಅದೆಲ್ಲ ಅವರು ಮಾಡ್ತಕ್ಕಂಥ ಭಕ್ತಿ ಎಲ್ಲವೂ ವ್ಯರ್ಥ. ಅದು ಭಕ್ತಿಯೇ ಅಲ್ಲ, ಅದು ಮೌಢ್ಯ ಭಕ್ತಿ ಅಂತಲೇ ನಾವು ಹೇಳಬೇಕು. ಇಂಥ ಒಂದು ಮೂಢನಂಬಿಕೆಯ ಆಚರಣೆಯಲ್ಲಿ ತೊಡಗಿದವರಿಗೆ ಇವತ್ತು ನೈಜ ಭಕ್ತಿಯನ್ನು ನಾವು ಮೂಡಿಸ್ಬೇಕಾದರೆ ಬಸವಣ್ಣನವರ ನಮ್ಮ ಶರಣರ ವಚನಗಳ ಮುಖಾಂತರ ಭಕ್ತಿ ಎಂಥದ್ದು ಅಂತ. ಮತ್ತೆ ತಮ್ಮಲ್ಲಿ ಅಪಾರವಾದಂಥ ಭಕ್ತಿ ಇದ್ದರೂ ಸಹಿತ ಬಸವಣ್ಣನವರು ಭಕ್ತಿ ಇಲ್ಲದ ಬಡವ ನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ,
ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ಬೇಡಿದಾಗೆ ಎನ್ನ ಭಕ್ತಿಯ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ನೋಡಿ, ಭಕ್ತಿಗಾಗಿ ಬೇಡಿದವರಿದ್ದಾರೆ. ಇದು ಎಲ್ಲಾದರೂ ಕೇಳಿದ್ದಾರೆ, ಯಾರು ಭಕ್ತಿಗೋಸ್ಕರ ಯಾರು ಬೇಡ್ತಾರೆ? ಇವತ್ತು ನಾವು ಬೇಡ್ತೀವಿ, ನಾವು ಭಕ್ತಿಯನ್ನು ಬೇಡಲ್ಲ. ನಾವು ದೇವ್ರ ಹತ್ರ, ಅದು ಕಲ್ಲು, ದೇವ್ರ ಹತ್ರ ಹೋಗಿ ಮಕ್ಕಳು ಕೊಡು, ಆಸ್ತಿ ಕೊಡು, ಐಶ್ವರ್ಯ ಕೊಡು, ಧನ ಕೊಡು, ಧನ ಸಂಪತ್ತು ಕೊಡು, ನಮ್ಮ ಒಂದು ಲೌಕಿಕ ಸುಖಕ್ಕಾಗಿ ನಾವು ಬೇಡುತ್ತೇವೆ ವಿನಃ ಈ ಸಮಾಜದ ಒಳಿತಿಗಾಗಿ ಬೇಡಿಕೊಂಡವರು ಯಾರಾದರೂ ಇದ್ದರೆ ಅದು ಬಸವಣ್ಣನವರೊಬ್ಬರೇ ಅನ್ನುವಂಥ ಮಾತನ್ನು ನಾನು ಇಲ್ಲೇ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶರಣ ಬಂಧುಗಳೇ, ಸಾಕಷ್ಟು ಬಸವಣ್ಣನವರ ವಿಚಾರಧಾರೆಗಳು ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲಪ್ಪ ಅಂತ ಏನು ಅನಿಸ್ತಾ ಇದೆ. ಯಾಕಂದರೆ ಅಷ್ಟೊಂದು ಉದಾರ ಗುಣವುಳ್ಳಂಥ ಬಸವಣ್ಣನವರು ಜನರನ್ನ ಯಾವ ರೀತಿ ಹಚ್ಚಿಕೊಳ್ತಾರ, ಮತ್ತು ಅದನ್ನು ಯಾವ ರೀತಿ ಅವರನ್ನ ಅಲ್ಲವಾದನ್ನು ತಮ್ಮನ್ನು ತಾವು ಖಂಡಿಸಿಕೊಳ್ಳೋ ಮುಖಾಂತರ ಅವ್ರನ್ನ ಮನವೊಲಿಸ್ಕೊತಾರೆ. ಇಂಥ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ, ಭಕ್ತಿ ಇತ್ತಪ್ಪ ಅಂತಂದರೆ ಅದು ಬಸವಣ್ಣನವರಲ್ಲಿ ಮಾತ್ರ ನಾವು ಕಾಣ್ತಾ ಇದ್ದೀವಿ. ಶರಣ ಬಂಧುಗಳೇ, ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಸಾಕಷ್ಟು ಹೇಳ್ಕೊತಾ ಹೋಗ್ತಾ ಇದ್ದಾರೆ. ಅಚ್ಚ ಶರಣರು ನಿಮ್ಮ ನಿಚ್ಚ ನೆನೆವರು, ಬಚ್ಚ ಬರಿಯ ಮಾತನಾಡುವೇನು, ಒಪ್ಪಚ್ಚಿ ಅರೆಭಕ್ತಿ ನೆನೆಯಲಿ ಅದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನ್ನು ಕೂಡಲ ಸಂಗಮ ದೇವ ಅಂತಾರೆ. ನೋಡಿ, ನಂದು ಅರೆಭಕ್ತಿ, ನನ್ನದ ಭಕ್ತಿಯಲ್ಲಿ ಸ್ವಚ್ಛತೆ ಇಲ್ಲ. ಅಚ್ಚ ಶರಣರು ನಿಮ್ಮ ನೆಚ್ಚ ನೆನೆವರು, ಅಚ್ಚ ಅಂದರೆ ಚೊಕ್ಕ ಇರುವಂಥ ಶರಣರು ನಿಮ್ಮನ್ನು ನಿತ್ಯ ನೆನೀತಾರ. ಆದರೆ ನಾನು ಬಚ್ಚ ಬರಿಯ ಮಾತನಾಡುವುದು, ನನ್ನ ಮಾತುಗಳು ಬರೀ ಮಾತುಗಳು ಅಷ್ಟೇ, ನನ್ನಲ್ಲಿ ಎಳ್ಳಷ್ಟು ಭಕ್ತಿ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಒಪ್ಪಚ್ಚಿ ಅರೆ ಭಕ್ತಿ ನೆನೆಯಲಿ ಅದು ನಿಮ್ಮ ಮೆಚ್ಚರು ನಿಮ್ಮವರು ಎನ್ನನ್ನು ಕೂಡಲ ಸಂಗಮ ದೇವ. ನನ್ನನ್ನು ಮೆಚ್ಚುತ್ತಾ ಇಲ್ಲ, ಬರೀ ನಾನು ಮಾತಾಡ್ತೀನಿ, ನನ್ನಲ್ಲಿ ಯಾವುದೇ ಆಚರಣೆ ಇಲ್ಲ ಅನ್ನುವಂತೆ ತಮ್ಮನ್ನೇ ತಾವು ಹೀಯಾಳಿಸ್ಕೊಳ್ತಾರೆ. ನಾ ಇವತ್ತು ಏನು ಮಾಡಲಿದ್ದರೂ ಸಹಿತ ನಾನು ಅದು ಮಾಡಿದೆ, ಇದು ಮಾಡಿದೆ ಅಂತ ಅಹಂಭಾವವನ್ನು ಹೊಂದಿ ನಮ್ಮನ್ನು ನಾವು ಶ್ರೇಷ್ಠರಂತ ಅಂದ್ಕೋತೀವಿ. ಆದರೆ ಬಸವಣ್ಣನವರು ತಮ್ಮ ವಚನಗಳಲ್ಲಿ ನಾನು ಶ್ರೇಷ್ಠ, ನಾನೊಬ್ಬ ಗುರು, ನಾನೊಬ್ಬ ಜಂಗಮ, ನಾನೊಬ್ಬ ಭಕ್ತ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಅಂಥ ಒಂದು ಉದಾರ ಮನಸ್ಸಿನ, ಉದಾತ್ತ ಮನಸ್ಸಿನ ಬಸವಣ್ಣನವರ ವ್ಯಕ್ತಿತ್ವ ಅಷ್ಟೊಂದು ದೊಡ್ಡದಾಯಿತು. ಹಾಗಾಗಿ ಅವರು ಇಂದಿಗೂ ಮಹಾಪ್ರವಾದಿಗಳು. ಯಾಕೆ ಅವರು ಸರ್ವಕಾಲಿಕವಾಗಿ ಪ್ರಸ್ತುತವಾಗ್ತಾರೆ, ಎಲ್ಲರನ್ನು ಯಾಕೆ ಮೆಚ್ಚಿಕೊಳ್ತಾರೆ ಅಂತಂತಂದರೆ, ಬಸವಣ್ಣನವರ ವಿಚಾರಗಳು ಒಬ್ಬರಿಗೆ ಸೀಮಿತವಾದದ್ದಲ್ಲ, ಅದು ಸೀಮಾತೀತವಾದದ್ದು, ಎಲ್ಲ ವರ್ಗದವರಿಗೂ ಅನ್ವಯವಾಗುವಂತೆ ಅವರ ವಿಚಾರಗಳು ನಮಗೆ ಎಲ್ಲರೂ ಇಷ್ಟಪಡುವ ಹಾಗೆ ಬರೆದಿದ್ದಾರೆ ಆ ವಚನ ತಮ್ಮ. ಯಾಕಂದರೆ ಈ ವಚನಗಳು ಏನಿವೆಯೋ ಕೇವಲ ಅವು ವ್ಯಾಕರಣಿಕ ಅಲ್ಲ, ಅಂತಃಕರಣದಿಂದ ಬಂದ ವಚನಗಳಾಗಿವೆ, ಅನುಭವಿಸಿ ಬರೆದಂಥ ವಚನ ಸಾಹಿತ್ಯವಾಗಿದೆ. ಈ ಒಂದು ಅದ್ಭುತವಾದ ಸಾಹಿತ್ಯವನ್ನು, ಈ ಒಂದು ಧರ್ಮ ಗ್ರಂಥವನ್ನು ಅಂದು ನಮ್ಮ ಬಸವ ಯುಗದ ಎಲ್ಲ ಶರಣರು ಸೇರಿಕೊಂಡು, ಸಮಕಾಲೀನ ನಮ್ಮ ಬಸವಣ್ಣನವರ ಸಮಕಾಲೀನವರೆಲ್ಲ ಸೇರಿಕೊಂಡು ಇವತ್ತು ವಚನಗಳನ್ನು ನಮ್ಮ ಕೈಗೆ ಇಟ್ಕೊಳ್ತಾರೆ. ಅಂಥ ವಚನಗಳನ್ನು ನಾವು ಪಚನ ಮಾಡಿಕೊಂಡು ಅದನ್ನು ಆಚರಣೆಗೆ ತಂದದ್ದೇ ಆದರೆ ನಮ್ಮಂಥ ಪರಮ ಸುಖಿಗಳು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಹೇಳೋದಕ್ಕೆ ನಾನು ಭಾಳಷ್ಟು ಇಷ್ಟಪಡ್ತಾ ಇದ್ದೇನೆ. ಶರಣ ಬಂಧುಗಳೇ, ಬಸವಣ್ಣನವರಂಥ ಒಬ್ಬ ವ್ಯಕ್ತಿಯ ನಮ್ಮ ಈ ಒಂದು ಕನ್ನಡ ನಾಡಿನಲ್ಲಿ ಹುಟ್ಟಿರೋದೇ ನಮಗೆಲ್ಲ ಒಂದು ಹೆಮ್ಮೆ. ಆ ಒಂದು ಹೆಮ್ಮೆಯನ್ನು, ಆ ಒಂದು ಹೆಗ್ಗಳಿಕೆಯನ್ನು ಇವತ್ತು ನಾವು ಹೇಳ್ಕೋಬೇಕಾಗಿದೆ. ಅವರ ತತ್ವಗಳು ಎಷ್ಟೊಂದು ನಮಗೆ ಮಾರ್ಗದರ್ಶನ ಮಾಡ್ತೇವೆ, ನಮ್ಮ ಬದುಕಿಗೆ ಏನು ನಮಗೆ ಬೆಳಕಾಗಿವೆ ಅನ್ನುವುದು ನಾವು ಇವತ್ತು ವಚನಗಳಲ್ಲಿ ನಾವು ನೋಡಬೇಕಾಗಿದೆ. ಈ ವಚನಗಳಲ್ಲಿ ನಮ್ಮ ಬದುಕಿನಿಗೆ ಸಮಸ್ಯೆಗಳು ಬರ್ತಕ್ಕಂಥ ಅನೇಕ ಉತ್ತರಗಳು ನಮ್ಮ ವಚನಗಳಲ್ಲಿ ಸಿಗ್ತಾ ಇದೆ. ಬಸವಣ್ಣನವರು ಹೇಳದ ವಿಷಯವಿಲ್ಲ, ಬರಿಯದ ವಿಷಯಗಳಿಲ್ಲ, ಹೇಳದ ಮಾತುಗಳಲ್ಲಿ ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಹಾಡು ತಿನ್ನದ ಸೊಪ್ಪುವಿಲ್ಲ, ಮಂತ್ರಕ್ಕೆ ಬಾರದ ಅಕ್ಷರವಿಲ್ಲ ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ ಬಸವಣ್ಣನವರು ಹೇಳದ ವಿಷಯಗಳೇ ಇಲ್ಲ, ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಅಂಥ ವಿಷಯಗಳನ್ನು ನಾವು ಮನನ ಮಾಡಿಕೊಂಡು
ನಾವು ಅದನ್ನು ಆಚರಣೆಗೆ ತರಬೇಕಾಯಿದ್ದು ಇವತ್ತಿನ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇವತ್ತಿನ ಒಂದು ಒತ್ತಡ ಯುಗದಲ್ಲಿ ಅತ್ಯಂತ ಸರಳವಾಗಿ ನಾವು ಬದುಕನ್ನು ನಾವು ನಡೆಸ್ಕೊಂಡು ಹೋಗಬೇಕಾದ್ರೆ ನಮ್ಮ ಬಸವಣ್ಣನವರ ಅನೇಕ ಅವರ ಸಮಕಾಲೀನ ಶರಣರ ವಚನಗಳು ನಮಗೆ ಒಂದು ರೀತಿ ಮಾದರಿಯಾಗಿದೆ. ಇಲ್ಲಿ ಯಾವುದೇ ರೀತಿಯ ಭಯ ಇಲ್ಲ, ಜನರಿಗೆ ಭಯ ಹುಟ್ಟು ಹಾಕುವಂಥ ಒಂದು ಶಬ್ದಗಳನ್ನಾಗಿ ಬಳಸಿಲ್ಲ. ಎಷ್ಟತ್ತಿದ್ದರೂ ದುರ್ಬಲ ವ್ಯಕ್ತಿಯನ್ನು ಗಟ್ಟಿಗೊಳಿಸುವಂಥ ಸಾಹಿತ್ಯ ಯಾವುದಾದಿರಿದ್ರೆ ಅದು ನಮ್ಮ ವಚನ ಸಾಹಿತ್ಯ. ಹಾಗಾಗಿ ಈ ವಚನ ಸಾಹಿತ್ಯವನ್ನು ನಾವು ನಿತ್ಯ ಅಧ್ಯಯನ ಮಾಡ್ತಾ ಅದನ್ನು ಮನನ ಮಾಡಿಕೊಳ್ತಾ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಆಚರಣೆಗೆ ತಂದ್ಕಾದ್ರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಮತ್ತು ಸಮಾಜ ಕುಟುಂಬಕ್ಕೂ ನೆಮ್ಮದಿ ಇರುತ್ತೆ, ನಾವು ಶಾಂತವಾಗಿರ್ಬೋದು, ಮತ್ತು ಸಮಾಜವನ್ನು ಸಹ ನಾವು ಶಾಂತವಾಗಿರ್ಬೋದು. ಅಂಥ ಒಂದು ಸಾಹಿತ್ಯ, ಅಂಥ ಒಂದು ಧರ್ಮ ಗ್ರಂಥ ಈ ನಮ್ಮ ಶರಣರು ನಮಗೆ ನೀಡಿದ್ದಾರೆ. ಅದು ಒಂದು ದೊಡ್ಡ ಆಸ್ತಿ, ಜ್ಞಾನ ಸಂಪತ್ತು. ಅಂಥ ಜ್ಞಾನ ಸಂಪತ್ತನ್ನು ಇವತ್ತು ನಾವು ಎತ್ತರಕ್ಕೆ ಬಹಳಷ್ಟು ಬೆಳೆಸಬೇಕು, ವಿಶ್ವಾದ್ಯಂತ ಅದನ್ನು ಹರಡಿಸ್ಬೇಕಾಗಿದೆ. ಆ ಒಂದು ತತ್ವ ಆಧಾರಿತ ಗ್ರಂಥವನ್ನು ನಾವು ನಿತ್ಯ ನಮ್ಮ ಮನೆಯಲ್ಲಿಟ್ಟುಕೊಂಡು ಅದನ್ನು ಅಭ್ಯಾಸ ಮಾಡ್ತಾ, ತತ್ವ ಅಂತಂದರೆ ನಿಜದ ಇರುವಿಕೆ, ಏನು ನಿಜವಾದ ಇದೆಯೋ ಒಂದು ತತ್ವದ ಹಿಂದೆ. ಅಂದರೆ ಈ ಉದಾಹರಣೆಗೆ ಹೇಳಬೇಕಾದರೆ ಭಕ್ತ, ಭಕ್ತ ಅಂದರೆ ಏನಪ್ಪ, ಭಕ್ತ ಅಂತಕ್ಕಂಥದ್ದು ಒಂದು ಪೃಥ್ವಿ ತತ್ವ. ಪೃಥ್ವಿ ಏನಿರುತ್ತೆ, ಪೃಥ್ವಿ ನಾವು ಏನು ಬಿತ್ತಿರ್ತೀವಿ ಅದನ್ನು 100% ನಮಗೆ ಕೊಡ್ತೈತೆ. ಹಾಗೆ ಭಕ್ತನ ಗುಣ ಏನಪ್ಪ ಅಂದರೆ ಕೊಡುವ ಗುಣ, ಬೇಡುವ ಗುಣ ಭಕ್ತನಾಗಿರೋದಿಲ್ಲ. ಅದೇ ರೀತಿ ಒಂದೊಂದು ತತ್ವದಿಂದ ಅದರ ನಿಜಾಂಶವನ್ನು ತಿಳಿದುಕೊಂಡು ಅದರಂತೆ ಆಚರಣೆ ಮಾಡಿಕೊಂಡು ತಾವು ಅನುಭವಿಸಿ ಆಚರಿಸುವ ಮುಖಾಂತರ ಇತರರೆಲ್ಲಿಗೂ ತಮ್ಮ ಅನುಭವಗಳನ್ನು ತಮ್ಮ ತತ್ವಗಳನ್ನು ಹಂಚುತ್ತಾರಲ್ಲ, ಅದು ನಿಜವಾದ ಭಕ್ತನ ಕೆಲಸ. ಅಂಥ ಒಂದು ಭಕ್ತನ ಕಾಯ, ಭಕ್ತನ ಕಾಯವೇ ಒಂದು ಮಮಕಾಯ, ದೇವ ಶಿವನ ಕಾಯ ಅಂತ ಹೇಳ್ತಾರೆ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿಯನ್ನು, ಶ್ರೇಷ್ಠ ಭಕ್ತಿಯನ್ನು ನಮ್ಮ ಬಸವಣ್ಣನವರು ಹೊಂದಿದ್ದರು. ಈ ಭಕ್ತಿಯನ್ನು ಹುಟ್ಟಿರೋದೇ ನಮ್ಮ ಬಸವಣ್ಣನವರಿಂದ. ಆ ಭಕ್ತಿಯಿಂದ ಕೇವಲ ಭಕ್ತಿಯಲ್ಲ, ಆ ಭಕ್ತಿಯಿಂದನೂ ಸಹ ನಮಗೆ ಮುಕ್ತಿ ಸಿಗ್ತೈತೆ. ಈ ಕೆಲವರು ಸತ್ತ ಮೇಲೆ ನಮಗೆ ಮುಕ್ತಿ ಸಿಕ್ತು ಅಂತಾರೆ, ಆದರೆ ಅವರು ಬದುಕಿರುವಾಗಲೇ ಮುಕ್ತಿಯ ಪಥವನ್ನು ತೋರಿಸೋದು, ಅದಕ್ಕೆ ನಾವು ಜೀವನ್ ಮುಕ್ತಿ ಅಂತೀವಿ. ಮುಕ್ತಿ ಅಂದರೆ ಬೇರೆ ಏನೂ ಅಲ್ಲ, ನಮಗೆ ಇದೇನು ಇದೆಯಲ್ಲ ನಮ್ಮ ತನುಗುಣಾದಿಗಳು, ಮನಗುಣಾದಿಗಳು, ಇವುಗಳಿಂದ ಬಿಡುಗಡೆ ಹೊಂದಿ ಇದರಿಂದ ಮುಕ್ತರಾಗೋದೇ ಜೀವನ್ ಮುಕ್ತಿ. ಇಂಥ ಮುಕ್ತಿಯನ್ನು, ಇಂಥ ಒಂದು ಅದ್ಭುತವಾದ ಭಕ್ತಿಯನ್ನು, ಇಂಥ ಒಂದು ಜ್ಞಾನದ ಶಕ್ತಿಯನ್ನು ಕರುಣಿಸಿದವರು ನಮ್ಮ ಬಸವಣ್ಣನವರು. ಅಂಥ ಬಸವಣ್ಣನವರನ್ನು ನಾವು ನಿತ್ಯ ಸ್ಮರಣೆ ಮಾಡಬೇಕು. ಆ ಸ್ಮರಣೆಯಲ್ಲಿಯೇ ನಮ್ಮ ಕಾಯಕ ಆಗಬೇಕು, ನಮ್ಮ ಆಚರಣೆ ಆಗಬೇಕು, ಬದುಕೇ ಬಸವಮಯವಾಗಬೇಕು. ಅಂದರೆ ಬಸವಮಯ ಅಂತಂದರೆ ಬಸವ ತತ್ವಮಯ ಆಗಬೇಕು. ಆ ತತ್ವಮಯ ಆದಾಗ ಮಾತ್ರ ನಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ನಾವು ಸರಳವಾದ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ. ಯಾವ ಜಡ ಸಂಪತ್ತಿಗೂ ಆಸೆ ಮಾಡದೆ ಕೇವಲ ಜ್ಞಾನದ ಬೆಳಕಿನಲ್ಲೇ ನಾವು ನಡೆಕೊಂಡು ಹೋಗ್ತಾ ಇದ್ದು ನಮ್ಮ ಮುಕ್ತಿ ಪಥವನ್ನು ನಾವು ತಲುಪ್ತೀವಿ. ಹಾಗಾಗಿ ಅನೇಕರು ವಚನಗಳು ಓದಬೇಕು, ಬಹಳಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ತಿಳಿಯಲ್ದವರಿಗೆ ಹೇಳಿಕೊಡುವ ಮುಖಾಂತರ ಈ ತತ್ವವನ್ನು ಬೆಳೆಸುವ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು. ಹಾಗಾಗಿ ಇದು ಒಂದು ಸಾಹಿತ್ಯ, ಯಾವುದೇ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾದದಲ್ಲ, ಇದು ವಿಶ್ವ ಧರ್ಮ ಸಾಹಿತ್ಯ. ಹಾಗಾಗಿ ಇದನ್ನು ಎಲ್ಲರೂ ಓದ್ರಿ. ಬಸವಣ್ಣನವರ ವಿಚಾರಧಾರೆಗಳನ್ನು ಮನೆ ಮನೆಗೂ ಹಂಚ್ರಂತೆ ಹೇಳ್ತ, ಇವತ್ತಿನ ಒಂದು ಬಸವಣ್ಣನವರ ಅದ್ಭುತ ವಿಚಾರಗಳಿಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತು ನಮ್ಮ ಶ್ರೀ ಬಸವ ವಾಹಿನಿಯ ಎಲ್ಲ ಸಿಬ್ಬಂದಿಗಳಿಗೆ ತಮಗೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೆ. ಬಸವಲಿಂಗಾಯ ನಮಃ.